नमस्कार वीक्षकरे सुद्दि मध्याह्न के स्वागत नानु प्रवीण कुमार चिंतामणि नगर सिनिमीय रीतियल्ली नगरसभा सदस्य मेले हल्ले नडेदिरतक्कंतद्दु ब्रेकिंग लभ्यवागुत्तिदे बन्नि नोडोण नगरसभा सदस्य अग्रहार मुरली मेले दुष्कर्मिगळिंद हल्ले सिनिमीय रीतियल्लि जेडीएस नगरसभा सदस्यन मेले मारणांतिक हल्ले चिंतामणि नगरद गजानन वृत्तदल्लि घटने मुखक्के मंकी क्याप धरिसि मारकास्त्रगळिंद एकाएकि दाळि हल्लेयल्लि गंभीरवागि गायगोंड अग्रहार मुरली चिंतामणि नगरद 26ने वार्डन जेडीएस नगरसभे सदस्य स्थळक्के चिंतामणि उपविभाग डिवैएसपि हागू पोलीस सिब्बंदि भेटि मारणांतिक हल्ले प्रकरण राजकीय तिरुवु पडेदुकोंडिरतक्कंतद्दु केजीएफ मूलद जॉन हागू कुमार रेड्डी ग्यांग निंद हल्ले नडेदिरुवंतह ओंदु आरोप केळिबर्ता इदे चिंतामणि सार्वजनिक आस्पत्रेयल्लि गायाळु आगिरतक्कंत अग्रहार मुरळि अवरिगे चिकित्से कोडिसलागता इदे सो ऐनु इत्तीचिगे साकष्टु रीतियल्लि ई तरदंत घटनेगळु नडेयता इदावे पोलीस इलाके ऐनु माड्ता इदे सामाजिकवागि ई ओंदु शांति सुव्यवस्थेयन्नु कापाडुवंत ओंदु निट्टिनल्लि अधिकारि वर्गदवरागिरबहुदु मत्ते जनप्रतिनिधिगळागिरबहुदु ई ओंदु केलसक्के मुंदागबेकागित्तु आदरे आडागले इंत ओंदु घटने नडेदिरतक्कंतद्दु समाजक्के याव तर संदेश कोड्ता इदे समाजदल्लि इरतक्कंत जनरिगे याव रीतिय संदेशवन्नु नीड्ता इद्दारे इंत अधिकारि वर्गदवरु अंत ಇಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಆಡ ಹಗಲೇ ಇದ್ದ ಒಬ್ಬ ನಗರಸಭಾ ಸದಸ್ಯ ಜನಪ್ರತಿನಿಧಿ ಆತ ಆತನನ್ನ ಸಾಕಷ್ಟು ಜನರು ಆರಿಸಿ ಕಳಿಸಿರ್ತಾರೆ ಆತನ ಮೇಲೆ ಈ ತರ ಅಲ್ಲೆ ಆದ್ರೆ ಸಾಮಾನ್ಯ ಜನರ ಪ್ರಶ್ನೆ ಏನು ಸಾಮಾನ್ಯ ಜನರ ಜೀವಕ್ಕೆ ಯಾವ ತರ ಒಂದು ಒಂದು ರಕ್ಷಣೆ ಸಿಗ್ತಾ ಇದೆ ಈ ಸಮಾಜದಲ್ಲಿ ಅನ್ನುವಂತ ಒಂದು ಪ್ರಶ್ನೆ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹಾಗಾಗಿ ಇಂತಹ ಒಂದು ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರದು ಪೊಲೀಸ್ ಇಲಾಖೆ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಕೇವಲ ಯಾವುದೋ ಒಂದು ಅಧಿಕಾರಕ್ಕಾಗಿ ಕೇವಲ ಯಾರೋ ಒಬ್ಬ ವಿಐಪಿ ಗಳನ್ನು ರಕ್ಷಣೆ ಮಾಡೋದು ಮಾತ್ರವಲ್ಲದೆ ಜನರನ್ನ ಜನಪ್ರತಿನಿಧಿಗಳನ್ನು ರಕ್ಷಣೆ ಮಾಡುವ ಒಂದು ಜವಾಬ್ದಾರಿ ಪೊಲೀಸ್ ಇಲಾಖೆ ವಹಿಸಬೇಕು ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಆಗಿರಬಹುದು ಸರ್ಕಾರ ಆಗಿರಬಹುದು ಮತ್ತು ಜನಪ್ರತಿನಿಧಿಗಳು ಮುಂದಾಗಬೇಕು ಇದು ಸಮಾಜಕ್ಕೆ ಯಾವ ತರ ಸಂದೇಶ ಕೊಡ್ತಾ ಇದೆ ಒಬ್ಬ ನಗರಸಭಾ ಸದಸ್ಯನ ಮೇಲೆ ಈ ತರ ಹಲ್ಲೆ ಆಗಿದೆ ಅಂದ್ರೆ ಸಮಾಜದ ಸಮಾಜದಲ್ಲಿ ಯಾವ ವ್ಯವಸ್ಥೆ ಜಾರಿಯಲ್ಲಿದೆ ಅಂತ ಹೇಳಿಬಿಟ್ಟು ಹಾಗಾದ್ರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಇದು ಇದು ಅವರಿಗೆ ಈ ಬಗ್ಗೆ ಮಾಹಿತಿ ಇರಲಿಲ್ವಾ ಗುಪ್ತಚರ ಇಲಾಖೆ ಇರೋದೇ ಅಂತಕ್ಕೆ ಇವರುಗಳು ಏನು ಮಾಡ್ತಾ ಇದ್ದಾರೆ ಇಂತ ಒಂದು ಅಲ್ಲೇ ನಡೆದಿದೆ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಎಷ್ಟೆಲ್ಲ ರೀತಿಯ ಅಂತ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆ ಮುಖ್ಯವಾಗಿ ಈ ಪ್ರಕರಣನ ಗಂಭೀರವಾಗಿ ಪರಿಗಣಿಸಿ ಅಲ್ಲೇ ಮಾಡಿದವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅವರನ್ನ ಕೂಡಲೇ ಬಂಧಿಸಬೇಕು ಮತ್ತೆ ಇನ್ನ ಯಾವುದೇ ರೀತಿಯಾದಂತ ಒಂದು ಘಟನೆ ನಡೆಯಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಬೇಕು ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಸಹಕಾರ ನೀಡಬೇಕು ಸರ್ಕಾರ ಇದಕ್ಕೆ ಏನು ಮುಖ್ಯವಾದಂತ ಒಂದು ಕಾರ್ಯ ಮಾಡಿ ಅಂತ ಹೇಳ್ಬಿಟ್ಟು ಪ್ರೋತ್ಸಾಹ ನೀಡಬೇಕು ಆ ನಿಟ್ಟಿನಲ್ಲಿ ಕೆಲಸ ಆಗಬೇಕಾಗಿದೆ ಪೊಲೀಸ್ ಇಲಾಖೆ ನಿಜಕ್ಕೂ ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ